ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ಎಸ್, ಯಜಮಾನ ಚಿತ್ರದ 4ನೇ ದಿನದ ಕಲೆಕ್ಷನ್ ಎಷ್ಟಾಯ್ತು, ಇವತ್ತು ಸಿನಿಮಾ ನೋಡಿದ ಅಭಿಮಾನಿಗಳು ಹಾಗೂ ಜನರ ಅಭಿಪ್ರಾಯ ಏನಿತ್ತು ಅನ್ನೋ ಅಪ್ಡೇಟ್ಸ್ ಅನ್ನ ತಿಳಿಸೋ ಸಮಯ. ಎಸ್, ಆ ಅಪ್ಡೇಟ್ ಅನ್ನ ತಿಳಿಸ್ತೀನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಎಸ್ ವೀಕ್ಷಕರ, ಯಜಮಾನ ಸಿನಿಮಾ 4ನೇ ದಿನದ ಶೋ ಇವತ್ತು ಭರ್ಜರಿಯಾಗಿ ನಡೆದಿದೆ ಎಲ್ಲ ಕಡೆ. ಯಾಕೆಂದ್ರೆ ಇವತ್ತು ಸೋಮವಾರ ಆಗಿದೆ, ಸೋಮವಾರ ಇಷ್ಟೊಂದು ಶೋ ಕಾಲೇಬಿಡಿ ತುಂಬ್ಕೊಂಡ್ಬಿಡ್ತಾ ಅಂತಂದ್ಬೋದು. ಶಿವರಾತ್ರಿ ಹಬ್ಬ ಆಗಿರೋ ಕಾರಣದಿಂದ ಕುಟುಂಬ ಸಮೇತರಾಗಿ ಸಿನಿಮಾವನ್ನು ಎಲ್ಲರೂ ಬಂದು ನೋಡಿದ್ದಾರೆ. ಜೊತೆಗೆ ಅಭಿಮಾನಿಗಳು ಇವತ್ತು 4-5 ಜನ ಅಭಿಪ್ರಾಯ ಕೇಳಿದ್ರು, ಇದು 4ನೇ ಶೋ ನೋಡ್ತಿರೋದು, ಇದು 5ನೇ ಶೋ ನೋಡ್ತಿರೋದು, ಹೀಗೆ ಅಭಿಮಾನಿಗಳು ತುಂಬಿರೋದ್ರಿಂದ ಚಿತ್ರಮಂದಿರ ಫುಲ್ ಆಗಿದೆ. ಜೊತೆಗೆ ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಎಲ್ಲ ಚಿತ್ರಮಂದಿರಗಳು ಕೂಡ ಭರ್ತಿಯಾಗಿವೆ. ಇವತ್ತು ನಳಂದೇವ್ ಥಿಯೇಟರ್ಗೆ ಹೋಗಿ ವಿಸಿಟ್ ಮಾಡಿ ಕೇಳಿದ ಪ್ರಕಾರ ಆ ಸಿನಿಮಾದ ಕಲೆಕ್ಷನ್ 7 ಲಕ್ಷ ಆಗಿದೆ ಅಂತ. ನೆನೆಗಿಂತನೇ ಇವತ್ತೇ ಜಾಸ್ತಿ ಆಗಿದೆ ಅಂತ ಚಿತ್ರದ ಮಾಲೀಕರು ಹೇಳಿದ್ರು. ಅಲ್ಲಿಗೆ ಇವತ್ತಿನ ಕಲೆಕ್ಷನ್ ನೆನೆ ಏನು ಹೇಳಿದೆ ಅಂತಂದರೆ, ನಾನು 30 ಕೋಟಿಗೂ ಅಧಿಕ ಕಲೆಕ್ಷನ್ನ 3 ದಿನಕ್ಕೆ ಯಜಮಾನ ಸಿನಿಮಾ ಗಳಿಸಿದೆ ಅಂತೇಳಿದೆ. ಇವತ್ತು ಇವತ್ತಿನ ಅಂತ್ಯಕ್ಕೆ 4 ದಿನದ ಅಂತ್ಯಕ್ಕೆ ಯಜಮಾನ ಸಿನಿಮಾದ ಕಲೆಕ್ಷನ್ 40 ಕೋಟಿಗೂ ಅಧಿಕ ಹಣವನ್ನು ಯಜಮಾನ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಮಾಡಿದೆ. ಎಸ್, ನಾಳೆ ಮಂಗಳವಾರ ಆಗಿರೋದ್ರಿಂದ ಇನ್ನೂ ಕಲೆಕ್ಷನ್ ಸ್ವಲ್ಪ ಡಲ್ ಆಗ್ಬೋದು. ನಾಳೆನೂ ಕೂಡ ರಿವ್ಯೂ ಮಾಡ್ತೀನಿ ಎಷ್ಟಾಗುತ್ತೆ ಕಲೆಕ್ಷನ್ ಅನ್ನೋದನ್ನು. ಎಸ್, ಇನ್ನು ಆಚೆ ಮೊನ್ನೆ ವೀಡಿಯೋ ಕಲೆಕ್ಷನ್ ವೀಡಿಯೋಗೆ ಅಪ್ಡೇಟ್ಸ್ ಮಾಡಿದ ವೀಡಿಯೋ ಬಗ್ಗೆ ಕಮೆಂಟ್ಸ್ಗಳನ್ನು ಅವರ ಮನಸ್ಥಿತಿಯನ್ನು ಅಂತ ಹೇಳೋ ಸಮಯ ಏನಪ್ಪ ಅಂತಂದರೆ, ನಿನ್ನೆ ಮಾಡಿದ ವೀಡಿಯೋಗೆ ಒಂದು 90% ವ್ಯೂವರ್ಸ್ ಪಾಸಿಟಿವ್ ಕಮೆಂಟ್ ಮಾಡಿದರು. ಗುಡ್ ಕಾನ್ಸೆಪ್ಟ್ ಬ್ರೋ, ಕನ್ನಡ ಉಳಿಲಿ, ಕನ್ನಡ ಬೆಳಿಲಿ, ನಿಮ್ಮ ಕಾನ್ಸೆಪ್ಟ್ ಚೆನ್ನಾಗಿದೆ, ಹಾಗೆ ಹೀಗೆ ಒಳ್ಳೆಯದಾಗಲಿ, ಹಾಗೆ ಏನು ಮಾಡಿದೆ. ಇನ್ನೂ ಕೆಲವೊಬ್ಬರು ಫೇಕ್ ಅಟ್ಟರ್ ಫ್ಲಾಪ್ ಮೂವಿ, ಹಂಗೆ ಡಬ್ಬ ಮೂವಿ, ಏನೋ ಒಂಥರ ನೆಗೆಟಿವ್ ಕಮೆಂಟ್ ಮಾಡಿದ್ರು. ಅಲ್ಲಿ ಆ ನೆಗೆಟಿವ್ ಕಮೆಂಟ್ ಮಾಡಿದಾರಲ್ಲ, ಅವ್ರಿಗೆ ಯಾರಿಗೂ ಸರಿಯಾಗಿ ಕಮೆಂಟೇ ಮಾಡೋಕ್ಕೆ ಬಂದಿಲ್ಲ. ಡಬ್ಬ ಮೂವಿ ಅಂತ ಮಾಡೋದಕ್ಕೆ ಏನೇನೋ ಸ್ಪೆಲ್ಲಿಂಗ್ ಮಾಡಿಕೊಂಡು ಕನ್ನಡನೇ ಸರಿಯಾಗಿ ಬರಲಿ, ಎಲ್ಲಿ ಕನ್ನಡ ಬೆಳೆಸ್ತಾರವರು, ಇನ್ನು ಎಲ್ಲಿ ಕನ್ನಡ ಉಳಿಸ್ತಾರೆ ಅವರು. ಒಂಥರ ತುಂಬ ಮನಸ್ಥಿತಿ, ಅವ್ರ ಮನಸ್ಥಿತಿ ನೋಡಿ ತುಂಬ ನೋವಾಗ್ತಿತ್ತು ನನಗೇನೆ. ಅವ್ರು ನನಗೇನಾದರೂ ಬೈಲಿ, ಪರ್ಸ್ನಲ್ ನನಗೇನಾದರೂ ಬೈಲಿ, ನೀನು ಸರಿಯಾಗಿ ಮಾಡಿಲ್ಲ ಕಣೋ, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡು, ಓಕೆ ನಾನು ಖಂಡಿತ ಅಕ್ಸೆಪ್ಟ್ ಮಾಡ್ಕೋತೀನಿ. ಏಕೆಂದರೆ ಬೆಳೀತಿರೋರು ಎಲ್ಲರೂ ಖಂಡಿತ ಅಕ್ಸೆಪ್ಟ್ ಮಾಡ್ಕೋತೀನಿ. ಯಾವ್ದಾದ್ರು ಒಳ್ಳೆ ಒಳ್ಳೆ ಮಾತನ್ನು ಹೇಳಿದ್ರೆ ಖಂಡಿತ ಕೇಳ್ತೀವಿ. ಅದು ಬಿಟ್ಬಿಟ್ಟು ಮನೇಲಿರೋ ಅಮ್ಮ ಅಕ್ಕ ಅಪ್ಪ ಅವ್ರನ್ನೆಲ್ಲ ಕಮೆಂಟಲ್ಲಿ ತಂದ್ಬಿಟ್ಟು ಮದ್ದಿಗೆ ಹಾಕಿದ್ರೆ ನನಗೇನು ಆಗಲ್ಲ. ಅಲ್ಲಿ ಕಮೆಂಟ್ಸ್ ನೋಡ್ತಾರಲ್ಲ ವೀಡಿಯೋ ನೋಡಿ, ಆ ಕಮೆಂಟ್ಸ್ ನೋಡಿದಾಗ ಯಾವನಪ್ಪ ಈ ರೀತಿ ಕಮೆಂಟ್ ಮಾಡಿದ್ದಾನೆ, ಇವನಿಗೆ ನಮ್ಮ ಅಕ್ಕ ಅಪ್ಪ ತಮ್ಮ ಯಾರು ಅಕ್ಕ ತಂಗಿ ಯಾರು ಇಲ್ವಾ, ನಿಮ್ಮನ್ನೊಂಥರ ಇದು ಮಾಡ್ಕೊಂಡ್ಬಿಡ್ತಾರೆ. ನೆನೆ ನೋಡಿದೆ, ನೆನೆ ವೀಡಿಯೋಗಳಿಗೆ ನಮ್ಮ ಒಂದು 4-5 ಜನ ನೆಗೆಟಿವ್ ಕಮೆಂಟ್ಸ್ ಮಾಡಿದ್ರು, ಅದಕ್ಕೆಲ್ಲ ಯಾರ್ಯಾರೋ ಬೇರೆಯವರೇ ರಿಪ್ಲೈ ಮಾಡಿದ್ದಾರೆ, ಏ ನೀನು ನೋಡ್ಕೊಳ್ಳೋ ಫಸ್ಟ್, ನೀನು ನೋಡ್ಕೊಳ್ಳೋ ಫಸ್ಟ್ ಹಾಗೆ ಅಂತ. ಯಜಮಾನ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ ಗೊತ್ತಾ, ತುಳಿದವ್ರನ್ನ ತುಳ್ಕೊಂಡು ತಡೆದವ್ರನ್ನ ಬಡ್ಕೊಂಡೆ ಮಾರ್ಕೆಟಿಗೆ ಬಂದು ನಿಂತಿರೋದು ಮರಿ ಅಂತ. ಹಂಗೆ ಹೇಳ್ಬೇಕಾಗುತ್ತೆ ಅಂತ ಅವ್ರಿಗೆಲ್ಲ ಬೇಡ ಆದರೆ. ಓಕೆ ವೀಕ್ಷಕರೇ, ನಾಳೆನೂ ಕೂಡ 5ನೇ ದಿನದ ಕಲೆಕ್ಷನ್ ಎಷ್ಟಾಗುತ್ತೆ, ಫ್ಯಾನ್ಸ್ ರಿವ್ಯೂ ಹೇಗಿರುತ್ತೆ, ಎಲ್ಲವನ್ನು ನಿಮ್ಮ ಕರ್ನಾಟಕ ಟಿವಿ ಮಿಸ್ ಮಾಡದೆ ತೋರಿಸ್ತಾ ಇರುತ್ತೆ. ಎಸ್, ಇವತ್ತಿನ ಕಲೆಕ್ಷನ್ ನಿಮ್ಮ ಪ್ರಕಾರ ಎಷ್ಟಾಗಿರ್ಬೋದು, ಜೊತೆಗೆ ಇವತ್ತು ಸಿನಿಮಾ ನೋಡಿದರೆ ನೀವು ಯಜಮಾನ ಸಿನಿಮಾನ ಹೇಗಿದೆ ಮಿಸ್ ಮಾಡದೆ ಅಪ್ಡೇಟ್ಸನ್ನು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ತಪ್ಪದೇ ಮರಿಬೇಡಿ. ದಯವಿಟ್ಟು ಕನ್ನಡನ ಉಳಿಸಿ ಬೆಳೆಸಿ. ವಂದೇ ಮಾತರಂ, ಜೈ ಕರ್ನಾಟಕ ಮತ್ತೆ. ಬಾಯ್ ಬಾಯ್, ಧನ್ಯವಾದಗಳು.